वेलकम बैक युगादि हब्बदंदे ग्राहकरिगे बिग शॉक आयितु युगादिगे बेल्लद सिहिगिंत बेविन कहिने जास्ति आयितु अन्सुत्ते होटेल ऊट तिंडि मेले बेलेगळु दुबारी आग्ता इदे ब्रेकिंग न्यूज पेट्रोल डीजल बेले जास्ति आयितु सिलिंडर बेले जास्ति आयितु आटो ग्यास जास्ति आयितु अडुगे एण्णेनू कास्ट्लि आयितु ಏಪ್ರಿಲ್ 2ನೇ ವಾರದಿಂದ ಹೋಟೆಲ್ ಉಪಹಾರ ದುಬಾರಿ ಆಗುತ್ತೆ 2ನೇ ವಾರ ಏನು ತುಂಬಾ ಇವತ್ತೇ ಆಗೋಗಿದೆ ಬೆಲೆ ಏರಿಕೆ ಮಾಡಿದ್ರು ತುಂಬಾ ಜನ 2.5 ತಿಂಗಳ ಹಿಂದಷ್ಟೇ ಬೆಲೆ ಏರಿಕೆ ಮಾಡಿದ್ರು ಮಾಲೀಕರು ಊಟ ತಿಂಡಿ ಕಾಫಿ ಟೀ ಎಲ್ಲಾ ದರದಲ್ಲೂ ಕೂಡ ಏರಿಕೆ ಹಾಲಿನ ದರವೂ ಏರಿಕೆ ಆಗುವ ಸಾಧ್ಯತೆ ಇದೆ ಕೆಲ ಹೋಟೆಲ್ಗಳಲ್ಲಿ ಪರಿಷ್ಕೃತ ದರ ಇವತ್ತು ಯುಗಾದಿ ಹಬ್ಬದ ದಿನನೇ ಶುರುವಾಗಿದೆ ಕಾಫಿ ಟೀಗೆಲ್ಲ 2 ರೂಪಾಯಿ 3 ರೂಪಾಯಿ ದೋಸೆಗೆಲ್ಲ 5 ರೂಪಾಯಿ ರವೆ ಇಡ್ಲಿ ಇಡ್ಲಿ ವಡೆಗೆಲ್ಲ 10 ರೂಪಾಯಿ ರೊಟ್ಟಿಗೆಲ್ಲ 5 ರೂಪಾಯಿ 8 ರೂಪಾಯಿ ಈ ತರದ ಎಲ್ಲಾ ಕಡೆ ಹೋಟೆಲ್ಗಳಲ್ಲಿ ರೇಟ್ಗಳು ಜಾಸ್ತಿ ಆಗಿದೆ ಹೋಟೆಲ್ ತಿಂಡಿ ಊಟ ಊಟಕ್ಕೆಲ್ಲ 10 ರೂಪಾಯಿ 15 ರೂಪಾಯಿ ಜಾಸ್ತಿ ಆಗಿದೆ ಎಷ್ಟೊಂದು ಕಡೆ 5 ರೂಪಾಯಿ 10 ರೂಪಾಯಿ ಈ ಮಾರ್ಜಿನ್ ಅಲ್ಲಿ ಎಲ್ಲಾ ಕಡೆ ಜಾಸ್ತಿ ಆಗಿರೋದು ಬೆಂಗಳೂರಿನ ಒಂದಷ್ಟು ರೇಟ್ಸ್ಗಳನ್ನು ನಿಮಗೆ ಕೊಡ್ತಾ ಇದೀವಿ ಕೆಳಗಡೆ ಇಡ್ಲಿ ವಡೆ 35 ರಿಂದ 40 ಮಸಾಲೆ ದೋಸೆ 65 ರಿಂದ 70 ಕಾಫಿ ಟೀ 10 ರಿಂದ 12 ಇದೆಲ್ಲ ಇವತ್ತಿನಿಂದಲೇ ತುಂಬಾ ಕಡೆ ಜಾಸ್ತಿ ಆಗಿದೆ ಚೌಚೌಬಾತ್ 40 ರಿಂದ 45 ಇದೆಲ್ಲವೂ ಕೂಡ ಸೊ ಹಾಗಾದ್ರೆ ಹೋಟೆಲ್ ರೇಟ್ ಜಾಸ್ತಿ ಆಯ್ತು ಅಂದ್ರೆ ತಿಂಡಿ ಜಾಸ್ತಿ ಆಯ್ತು ಗ್ರಾಹಕರು ಏನಂತಾರೆ ಹೋಟೆಲ್ ಮಾಲೀಕರ ಸಮರ್ಥನೆ ಏನು ಇದಕ್ಕೆ ನನ್ನ ಸಹೋದ್ಯೋಗಿ ಸವಿತಾ ಮಾತಾಡ್ಸಿದ್ದಾರೆ ಓಟಿಯು ಸವಿತಾ ದಿನದಿಂದ ದಿನಕ್ಕೆ ದಿನಬಳಕೆ ವಸ್ತುಗಳ ದರ ಹೆಚ್ಚಾಗ್ತಿದೆ ದುಬಾರಿ ದುನಿಯಾದಲ್ಲಿ ಜೀವನ ಸಾಗಿಸೋದು ಸವಾಲಿನ ಕೆಲಸ ಆಗಿದೆ ಅಂದ್ರೆ ಸದ್ಯ ನಾನು ಗಾಂಧಿನಗರದ ರಸಪಾಕ ಹೋಟೆಲ್ ನಲ್ಲಿ ಇದ್ದೇನೆ ನೇರವಾಗಿ ಹೋಟೆಲ್ ಮಾಲೀಕರಾದ ರೂಪ ಅವರು ನಮ್ಮ ಜೊತೆ ಇದ್ದಾರೆ ನೇರವಾಗಿ ಅವರನ್ನೇ ಮಾತಾಡ್ತೀನಿ ಮೇಡಂ ಮೊದಲಿಗೆ ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ಲಾ ವಲಯದಲ್ಲೂ ಅಂದ್ರೆ ಈಗ ಗ್ಯಾಸ್ ಐತು ಡೀಸೆಲ್ ಪೆಟ್ರೋಲ್ ಎಲ್ಲವೂ ದರ ಹೆಚ್ಚಾಗಿದೆ ಈಗ ನಿಮ್ಮ ಸರದಿ ಬಂದಿದೆ ಏನು ಹೇಳ್ತೀರಾ ಇದರ ಬಗ್ಗೆ ಬೆಲೆ ಏರಿಕೆ ಈಗ ದಿನಸಿ ಆಗಿರಬಹುದು ಗ್ಯಾಸ್ ಆಗಿರಬಹುದು ಎಣ್ಣೆ ಆಗಿರಬಹುದು ಎಲ್ಲದಕ್ಕೂ ಜಾಸ್ತಿ ಆಗಿರೋದ್ರಿಂದ ನಮಗೆ ಇವಾಗ ಈ ಹೋಟೆಲ್ ಇಂಡಸ್ಟ್ರಿಗೆ ಬೇರೆ ದಾರಿನೇ ಇಲ್ಲ ಜಾಸ್ತಿ ಮಾಡಲೇಬೇಕಾದ ಒಂದು ಅನಿವಾರ್ಯ ಸಂಗತಿ ಬಂದ್ಬಿಟ್ಟಿದೆ ಮೇಡಂ ಮೊದಲು ಒಂದು 50 ರೂಪಾಯಿ ಜೋಬಲ್ ಇಟ್ಕೊಂಡು ಹೋದ್ರೆ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ತಿಂಡಿ ತಿಂದು ಬರಬಹುದಿತ್ತು ಈಗ 100 ರೂಪಾಯಿನ ಸಾಲಲ್ಲ ಅನ್ನೋ ಲೆಕ್ಕ ಗ್ರಾಹಕರಿಗೆ ಈಗ ನೋಡಿ ಕೋವಿಡ್ ಬಿಫೋರ್ ಒಂದು ಟಿನ್ ಎಣ್ಣೆ 980 ರೂಪಾಯಿ ಇತ್ತು ಈಗ ಸುಮಾರು 2400 ಹತ್ರ ಬಂದ್ಬಿಟ್ಟಿದೆ ಇನ್ನು ಕೋವಿಡ್ ನಂತರ ಈಗ ನಮಗೆ ಮತ್ತೆ ಉಕ್ರೇನ್ ಗಲಾಟೆ ಸ್ಟಾರ್ಟ್ ಆಯ್ತು ಅದರಿಂದ ಈಗ 2800 ರೂಪಾಯಿ ಒಂದು ತಿಂಗಳ ಗ್ಯಾಪ್ ಅಲ್ಲಿ 500 ರೂಪಾಯಿ ಜಾಸ್ತಿ ಆಗಿದೆ ಗ್ಯಾಸ್ ಸಿಲಿಂಡರ್ ಬೆಲೆ ಈಗ ಒಂದು ತಿಂಗಳ ಹಿಂದೆ 300 ರೂಪಾಯಿ ಕಮ್ಮಿ ಇತ್ತು ಈಗ 2300 ಆಗ್ಬಿಟ್ಟಿದೆ ಹೀಗೆ ಆಗಿ ಒಂದರಿಂದ ಮೂರಷ್ಟು ದುಪ್ಪಟ್ಟು ಬೆಲೆಗಳನ್ನು ನಾವು ಈಗ ಕಸ್ಟಮರ್ ಗೆ ನಾವು ಖಾಲಿ ರೇಟ್ ಒಂದೇ ಅಲ್ಲ ಆ ಒಂದು ಕ್ವಾಲಿಟಿ ಗುಣಮಟ್ಟದ ಆಹಾರವನ್ನು ಸಹ ನಾವು ಕೊಡಬೇಕಾಗುತ್ತೆ ಮೇಡಂ ಇದೆ ಸೋಮವಾರ ಹೋಟೆಲ್ ಅಸೋಸಿಯೇಷನ್ ಮೀಟಿಂಗ್ ಕರೆದಿದೆ ಅಂದ್ರೆ ದರ ಏರಿಕೆಯ ಪ್ರಸ್ತಾವನೆ ಸಲ್ಲಿಸಿದೆ ಅದರ ಬಗ್ಗೆ ಚರ್ಚೆ ಮಾಡುತ್ತೆ ದರ ಏರಿಕೆ ಮಾಡಿದ್ರೆ ನಿಮಗೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಥವಾ ಗ್ರಾಹಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಇನ್ನು ಈ ಹೋಟೆಲ್ಗೆ ಬಂದು ತಿನ್ನುವಂತವರು ಮಧ್ಯಮ ವರ್ಗದವರು ಆಗಿರಬಹುದು ಅಥವಾ ಕೆಳ ಮಧ್ಯಮ ವರ್ಗದವರು ಬಂದು ಸಹ ಇಲ್ಲಿ ತಿನ್ನೋದ್ರಿಂದ ಅವರಿಗೆ ದಿನದ ಸಂಪಾದನೆ ಒಂದು 300-350 ರೂಪಾಯಿ ಇರುತ್ತೆ ಅದೇ 100-150 ರೂಪಾಯಿ ನಾವು ಈ ಹೋಟೆಲ್ಗೆ ಇಡಬೇಕು ಅಂತ ಅಂದಾಗ ಅವರಿಗೂ ಹೊರೆ ಆಗುತ್ತೆ ಮತ್ತೆ ನಾವು ಸಹ ಕಸ್ಟಮರ್ನ ಕನ್ವಿನ್ಸ್ ಮಾಡೋಕೂ ನಮಗೆ ತುಂಬಾನೇ ಕಷ್ಟ ಆಗುತ್ತೆ ಈಗಾಗಲೇ ಒಂದು ವರ್ಷದಲ್ಲಿ 2 ಬಾರಿ ದರ ಏರಿಕೆ ಆಗಿದೆ ಇದೊಂದು ಬಾರಿ ಆದ್ರೆ ಏನಾದರೂ ಹೊಳೆತ ಬೀಳುತ್ತಾ ಹೋಟೆಲ್ ಉದ್ಯಮಕ್ಕೆ ಅಂತ ಖಂಡಿತವಾಗ್ಲಿ ಹೋಟೆಲ್ ಉದ್ಯಮ ಈಗಾಗಲೇ ನಾನು ಹೇಳ್ದಂಗೆ 2-3 ವರ್ಷದಿಂದ ಆಲ್ಮೋಸ್ಟ್ ಒಂದೂವರೆ ಸಾವಿರ ಹೋಟೆಲ್ಗಳಷ್ಟು ಬ್ಯಾಂಗ್ಳೂರಲ್ಲಿ ಮುಚ್ಚಿ ಹೋಗಿವೆ ಇನ್ನು ಇರುವಂತದ್ದು ಕೆಲವು ಅದರಲ್ಲೂ ಆ ಸಾಲ ಆಗ್ಲಿ ಆ ಕಾರ್ಮಿಕರಿಗೆ ಕೊಡುವಂತಹ ವೇತನ ಆಗ್ಲಿ ಇದನ್ನೆಲ್ಲ ಸಹಿಸಿಕೊಂಡು ಮುಂದೆ ಬರುವಂತಹ ದಿನಗಳಲ್ಲಿ ನಮ್ಗೆ ಇದೇ ರೀತಿ ಈ ತರನೇ ಈ ದರ ಏರಿಕೆ ಮತ್ತೆ ಈ ತರದ್ದೇ ದೌರ್ಜನ್ಯಗಳು ಆಗ್ತಾ ಬಂದ್ರೆ ನಾವು ಮುಂದಿನ ದಿನಗಳಲ್ಲಿ ಹೋಟೆಲ್ ಅಸೋಸಿಯೇಷನ್ ಅಲ್ಲದೆ ನಾವೆಲ್ಲ ಹೋಟೆಲ್ನವರು ಸೇರ್ಕೊಂಡು ಒಂದು ಉಗ್ರ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳ್ತೀವಿ ನೋಡಿದ್ರಲ್ಲ ನಾವು ದಿನಬಳಕೆಯ ವಸ್ತುಗಳ ಗಗನಕ್ಕೆ ಏರೋದ್ರಿಂದ ನಾವು ಹೋಟೆಲ್ ಉದ್ಯಮದಲ್ಲಿ ಅಂದ್ರೆ ದರ ಏರಿಕೆ ಮಾಡ್ತಿದ್ದೀವಿ ದಿನಬಳಕೆ ವಸ್ತುಗಳ ಹೊರೆ ನಮ್ಮನ್ನು ತಾಕ್ತಾ ಇದೆ ಅದರಿಂದ ನಾವು ದರ ಏರಿಕೆ ಮಾಡಿದ್ರೆ ಗ್ರಾಹಕರಿಗೂ ಹೊರೆ ಆಗುತ್ತೆ ದರ ಏರಿಕೆ ಆದ್ರೂ ನಮಗೂ ಎಫೆಕ್ಟ್ ಆಗುತ್ತೆ ಅಂತ ಹೋಟೆಲ್ ಮಾಲೀಕರು ಹೇಳ್ತಾ ಇದ್ದಾರೆ ಸವಿತಾ ರಾಮಚಂದ್ರ ನ್ಯೂಸ್ 18 ಬೆಂಗಳೂರು ನ್ಯೂಸ್ ಮುಂದುವರಿತು ಚಿಕ್ಕ ಬ್ರೇಕ್ ಆದ್ಮೇಲೆ ಎಲ್ಲೂ ಹೋಗ್ಬೇಕಾಯ್ತಾ ಇದೆ